ಈಗೇನು ಮಾಡೋದು? ಆಚೆ ಹೋಗೋಣ ಅಂದರೆ ಅಣ್ಣ ಇರೋ ಜಾಗದಿಂದಲೇ ಪಾಸ್ ಆಗಬೇಕು. ಅಣ್ಣನ ಕೆಲಸ ಸಿಗಾಕೊಂಡ್ರೆ ನಾನು ಇಲ್ಲೇ ಇರೋದು ಅಂತ ಗೊತ್ತಾದರೆ ಅಣ್ಣ ನನ್ನ ಜೊತೆ ಮನೆಯವ್ರ ಮೇಲೆ ಕೋಪ ಮಾಡಿಕೊಂಡ್ರು ಆಶ್ಚರ್ಯ ಇಲ್ಲ. ಛೇ, ಒಳ್ಳೆ ಫಜೀತಿ ಆಯ್ತಲ್ಲ. ಅಣ್ಣ ಬರ್ತಾನೆ ಅಂತ ಗೊತ್ತಿದ್ದಿದ್ರೆ ಏನಾದರೂ ಪ್ಲ್ಯಾನ್ ಮಾಡ್ಬೋದಿತ್ತು. ಈಗ ಅಮೂಲ್ಯ ನನ್ನ ಕರೆದ್ಬಿಟ್ರೆ. ಓ ನೋ, ಏನೇ ಅದು? ಮುದ್ಕಿಗೆ ಶೃಂಗಾರ ಮಾಡ್ತಾ ಇದೀವಿ. ಹಂಗಂದ್ರೆ ನಂಗೂ ಗೊತ್ತಿಲ್ಲ, ಸುಮ್ನೆ ಇರೆ. ಮತ್ತೆ ಯಾಕೆ ಗೊತ್ತಿಲ್ಲದೆ ಇರೋ ಕೆಲಸ ಮಾಡ್ತಿದ್ಯಾ? ಅದ್ಯಾಕೆ ಒಳ್ಳೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯಾ? ಅಮ್ಮ ಇದನ್ನ ತಗೊಂಡ್ ಬಾ ಅಂದ್ಲು, ಅದಕ್ಕೆ ಇದನ್ನ ತಗೊಂಡು ಇತ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಾನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೆ? ಏನೇ ಹಾಗಂದ್ರೆ, ಯಾವಾಗ ನೋಡಿದ್ರು ಕೆಲ್ಸದಿಂದ ತಪ್ಪಿಸ್ಕೊಳಕ್ ನೋಡ್ತಾ ಇರೋ ಮೈಗಳ್ಳಿ. ಅಮ್ಮ ನೀನ್ ಸುಮ್ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತೀಯ? ಇದೆಲ್ಲ ಯಾಕೆ ಬೇಕು? ಯಾಕೆ ಬೇಕು ಅಂದ್ರೆ ನಮ್ಮ ಹತ್ರ ಬೇರೆ ಯಾವ್ದಾದ್ರು ಇದೆಯಾ? ಇಲ್ಲ ತಾನೆ, ಅದಕ್ಕೆ ಇರೋದ್ರಲ್ಲೇ ಅಚ್ಚುಕಟ್ಟಾಗಿಡ್ಬೇಕು. ಅದೇ ಯಾಕೆ ಈಗ ಅಂತ? ವೇದಾಂತ್ ಹೀಗೆ ಬಂದ್ಬಿಡ್ತಾನೆ ಅಂತ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ಲ ಅಲ್ವಾ? ಅದಕ್ಕೆ ನಿಮ್ ಹತ್ರ ಸಾವಿರ ಸಲ ಹೇಳ್ತೀನಿ, ಹಾಳು ಮೂಳನ್ನೆಲ್ಲ ಕೂತು ಸೋಫಾ ಮೇಲೆ ತಿನ್ಬೇಡಿ ಅಂತ. ತಿಂತ ತಿಂತ ಕಚ್ಚಾಡ್ಕೊಂಡು ಸೋಫಾನೆಲ್ಲ ಗಲೀಜು ಮಾಡಿಟ್ಟಿದ್ದೀರ. ನಾವು ಹೊಸದನ್ನ ತರೋಕ್ ಆಗಲ್ಲ ಅಂದ್ಮೇಲೆ ಇರೋದನ್ನೇ ಚೆನ್ನಾಗಿ ಇಟ್ಕೋಬೇಕು. ಅವ್ರ ಇದನ್ನ ನೋಡಲ್ಲ, ಅವ್ರ ಅಂತವ್ರಲ್ಲ. ಅವ್ನ್ ಹಾಗ ಅಲ್ದೆ ಇರ್ಬೋದು, ಆದ್ರೆ ಗಲೀಜ್ ಆಗಿರೋ ಸೋಫಾ ಮೇಲೆ ಅವ್ರನ್ನ ಕೂರಿಸ್ಬಾರ್ದು. ಅಂಜು, ನೀನು ಹೆಲ್ಪ್ ಮಾಡು ಬಾ. ಅದಿತಿ, ನೀನು ಹೋಗಿ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡು. ಎಲ್ಲ ಅಲ್ಲಲ್ಲೇ ಹರಡ್ಕೊಂಡಿದೆ, ಅವನೇನಾದ್ರೂ ನೋಡಿದ್ರೆ ಹೌಹಾರ ಬಿಡ್ತಾನೆ ಅಷ್ಟೇ. ಅಮ್ಮ ಸುಮ್ನೆ ಹುಡುಕಿ ಹುಡುಕಿ ಗೋಳೆಕೋಬೇಡ ನೀನು. ಬಾ ಬಾ, ಅಡುಗೆ ಮನೆಗೆ ಯಾಕೆ ಬರ್ತಾರೆ? ಹೇಳೋದನ್ನ ಮಾಡೋದ್ ಬಿಟ್ಟು ತಿರುಗುತ್ತರ ಕೊಡೋಕ್ ಬರಬೇಡ. ಅವ್ರ ಮನೇಲಿ ಹೇಗೆಲ್ಲ ಹೊಳಿತಾ ಇರುತ್ತೆ. ಅಪ್ಪಿ ತಪ್ಪಿ ಅವನೇನಾದ್ರೂ ಅಡುಗೆ ಮನೆ ಕಡೆ ಬಂದ್ರೆ ಆಗ ಅವನಿಗೆ ಇದೆಲ್ಲ ಅಸಹ್ಯ ಅನ್ಸ್ಬಾರ್ದು. ತಿಳ್ಕೊ. ಆಯ್ತು, ನೋಡ್ ನೋಡ್ತಿದಂಗೆ ಮನೆ ಜೀರ್ಣೋದ್ಧಾರ ಮಾಡಿಸ್ತಿ ಅನ್ಸ್ತಿದೆ. ಸರಿ, ನೀನ್ ನನ್ನ ಜೊತೆಗೆ ಬಾ. ಇರು, ಇದನ್ನು ನಾನು ನೋಡ್ಕೋತೀನಿ. ನೀನೊಂದು ಜಮಖಾನ ಹಾಸು, ಆ ಟೀಪಾಯ್ ಮೇಲೆ ಹೊಸ ಬಟ್ಟೆ ಹಾಕು. ನೋಡಿ ಎಷ್ಟು ಧೂಳು ಕೂತಿದೆ ಟಿ ವಿ ಮೇಲೆ, ಅದನ್ನೆಲ್ಲ ಒರೆಸು. ಆಮೇಲೆ ಅಲ್ಲಲ್ಲಿ ಎಲ್ಲ ಜೇಡ ಕಟ್ಕೊಂಡಿದೆ, ಅದನ್ನೆಲ್ಲ ಕ್ಲೀನ್ ಮಾಡು. ಮೂಲೆಯಲ್ಲಿ ಕಸಗಳು ನೋಡಿ ಹೆಂಗೆ ಬಿದ್ದಿದೆ, ಅದನ್ನು ತೆಗೆದಾಕ್ರಿ. ಅಯ್ಯೋಯ್ಯೋ, ಹೆಜ್ಜೆ ಗುರುತು ನೋಡಿ, ಮನೆಯೆಲ್ಲ ಹೇಗಿದೆ, ತಗೊಂಡು ಬಟ್ಟೆಲಿ ಒರೆಸೆ. ಆಮೇಲೆ ನನ್ನ ಹತ್ರ ಇರೋದು ಎರಡೇ ಕೈ, ನೀವು ಒಂದಾದ್ಮೇಲೆ ಒಂದು ಒಟ್ಟೊಟ್ಟಿಗೆ ಹೇಳಿದ್ರೆ ನನ್ನ ತಲೆಯಲ್ಲಿ ಹೋಗೋದೇ ಇಲ್ಲ. ಈಗೇನು, ಮನೆಯೆಲ್ಲ ನೀಟಾಗಿ ಕಾಣ್ಬೇಕಷ್ಟೇ ತಾನೆ. ನಾನು ಆಗ್ಲಿಂದ ಅದನ್ನೇ ಬಡ್ಕೋತಾ ಇದ್ದೆ, ಅವ್ಳು ಕೇಳ್ತಾನೆ ಇದ್ಲು. ಹೋಗಿ ಮಾಡು. ಸರಿ, ನೀನು ಟೆನ್ಷನ್ ಬ್ಲಡ್ ಹಾಕೋಬೇಡ. ಈ ವೇದಂತ ಯಾಕೆ ಹೀಗಾಗ್ಬಿಟ್ಟ? ಯಾವಾಗ್ಲೂ ಅಮ್ಮ ಮನೆ ಅಂತ ಇದ್ದವನು ಈಗ ಭಿಕಾರಿಗಳನ್ನೇ ತನ್ನ ಮನೆಯವರನ್ನ ಹಾಗೆ ನಡ್ಸ್ಕೋತಿದ್ದಾನೆ. ಆದ್ಯ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿಲ್ಲ. ಇಲ್ಲ, ಇದು ಯಾಕೋ ಅತಿ ಆಯ್ತು ಅಂತ ಅನ್ನಿಸ್ತಿದೆ. ಆ ಭಿಕಾರಿಗಳಿಗೆ ಏನೋ ಕೊಟ್ಟು ಬರ್ತೀನಿ ಅಂತ ಹೋದ. ಆ ಭಿಕ್ಷೆ ಹಾಕಿ ಬರೋಕ್ಕೂ ಇಷ್ಟೊದ್ ಬೇಕಾ? ಇಲ್ಲ, ಹೀಗೆ ಆದ್ರೆ ವೇದ ಅಂತೂ ನನ್ನ ಕೈ ತಪ್ಪಿ ಹೋಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಬಂದ ನೀನಾ? ಅದ್ಯಾಕತೆ ಹೀಗೆ ಕೇಳ್ತಿದ್ದೀರಾ? ನಾನೇ. ನೀವು ಬೇರೆ ಯಾರನ್ನಾರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಾ? ಹಾಗೇನಿಲ್ಲ, ಸೆಲೆಬ್ರೇಷನ್ ಪಾರ್ಟಿಗೆ ಹೆಲ್ಪ್ ಆಗತ್ತೆ ಅಂತ ಬೇಗ ಬಂದೆ. ಹೋಗೋರಿದ್ರಿ ಅಲ್ವಾ? ಇಲ್ಲೇನ್ ಕಿತ್ ಗುಟ್ಟಾಗ್ತಿದ್ದೀರಾ? ಅದೆಲ್ಲ ನಿಮ್ಗೆ ಯಾಕೆ? ಹಲೋ, ಪರಿಸ್ಥಿತಿ ಚೆನ್ನಾಗಿಲ್ಲ.
ಕೊರೋನಾ ಬೇರೆ ಇದೆ. ಇವಾಗ ಯಾರೇ ಅನುಮಾನಸ್ಪದವಾಗಿ ಕಂಡ್ರು ಟೆನ್ಷನ್ ಆಗುತ್ತೆ, ಅದಕ್ಕೆ ಕೇಳ್ದೆ. ಅಂದ್ರೆ ನಂಗೆ ಕರೋನಾ ಬಂದಿದೆ ಅಂತನಾ? ಅಯ್ಯೋ, ನಾನೆಲ್ ಹಾಗಂದೆ? ನಿಮ್ ಈ ನಡವಳಿಕೆ ವಿಚಿತ್ರವಾಗಿದೆ ಅಂತ ಅಷ್ಟೇ ಹೇಳಿದ್ದು. ಕಾಮಾಲೆ ಕಣ್ಣಿಗೆ ಎಲ್ಲಾನು ಅಲ್ದಿನೇ ಕಾಣುತ್ತಂತೆ, ನಾನೇನು ವಿಚಿತ್ರವಾಗಿ ನಡ್ಕೊಂಡಿಲ್ಲ. ಇದು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ. ಆಚೆ ಹೋಗಿ ಅಗತ್ಯ ವಸ್ತುಗಳನ್ನ ತರಕ್ ರೆಡಿ ಆದವರು ಇಲ್ಲಿ ಏನ್ ಮಾಡ್ತಾ ನಿಂತಿದ್ದೀರಾ? ನನ್ಗೆ ಬೇರೆ ಕೆಲಸ ಇದೆ. ನಾನು ಹೇಳಿದ್ ಸರಿಯಾಗೇ ಇದೆ. ಇಷ್ಟೊತ್ತು ಚೆನ್ನಾಗಿದ್ದವನು ಇದಕ್ಕಿದ್ದಂಗೆ ಡೌಟ್ ಬರೋ ತರ ಬಿಹೇವ್ ಮಾಡ್ತಿದ್ದಾನಲ್ಲ. ಈ ಲಾಕ್ಡೌನ್ ಅಲ್ಲೂ ಅದೆಂತ ಕೆಲಸ ಹಂಗೆ ಕುಳ್ಳಿದ್ದೆವ್ವ. ಈಗ ತಾನೆ ಬಂದೆ ಅದಿತಿ. ಓ ವೇದಾಂತ್, ಚೆನ್ನಾಗಿದ್ಯಾಪ್ಪ? ಮನೇಲಿ ಎಲ್ಲರೂ ಹುಷಾರಾಗಿದ್ದಾರಾ? ಹಾಂ ಅಂಕಲ್, ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ಕಡೆ ತುಂಬ ಸ್ಟ್ರಿಕ್ಟ್ ಇದೆಯಾ? ಈ ಕಡೆ ಒಂದೊಂದ್ಸಲ ತುಂಬ ಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಅಲ್ಲೂ ಅದೇ ಥರ ಇದೆ ಅಂಕಲ್. ಅಗತ್ಯ ವಸ್ತುನ ತರ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳಾಗ್ತಿಲ್ಲ ಅಷ್ಟೇ. ಆದರೂ ಇದೊಂಥರ ವಿಚಿತ್ರ ಆಗೋಯ್ತು ನೋಡಪ್ಪ. ಇಡೀ ದೇಶನೇ ಹೀಗೆ ಬಾಗಲಾಕೊಂಡು ಕೂರುತ್ತೆ ಅಂತ ನಮ್ಗೆ ಯಾರಿಗೂ ಒಂದು ಸಣ್ಣ ಕಲ್ಪನೆಯೂ ಇರಲಿಲ್ಲ. ನನಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ಏನು ಮಾಡೋದಕ್ಕಾಗಲ್ಲ ಅಂಕಲ್. ಇದಕ್ಕೆ ಆನ್ಸರ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಂದೇ. ನಾವು ನಮ್ಮ ಬಗ್ಗೆ ಸರಿಯಾಗಿ ಕೇರ್ ತಗೊಂಡ್ರೆ ಉಳಿದವ್ರಿಗೂ ಕೂಡ ಅದರಿಂದ ಒಳ್ಳೇದಾಗುತ್ತೆ. ಕಣ್ಣು ಕಾಣಿಸ್ತಾ ಇರೋ ಒಂದು ಸಣ್ಣ ಕ್ರಿಮಿ ಇಡೀ ಜಗತ್ತನ್ನೇ ಆಟ ಆಡಿಸುತ್ತೆ ಅಂದ್ರೆ ಎಷ್ಟು ಆಶ್ಚರ್ಯ ಅಲ್ವಾ? ನಿಜ ಅಂಕಲ್. ಅಲ್ಟಿಮೇಟ್ಲಿ ಆರೋಗ್ಯನೇ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಕೊನೆಗೂ ಪ್ರೂವ್ ಆಯ್ತು. ಹೌದು ನೋಡು, ನೀನು ಹೇಗಿದ್ರು ಬಂದಿದ್ಯಾ, ಮತ್ತೆ ಇವತ್ತೇ ಹೋಗ್ತೀನಿ ಅಂತ ಹೇಳ್ಬೇಡ. ಇವತ್ತು ನೀನು ಇಲ್ಲೇ ಉಳ್ಕೋ. ಇಲ್ಲಪ್ಪ, ಅವ್ರಿವತ್ತು ಇಲ್ಲಿ ಉಳ್ಕೊಳಕ್ಕಾಗಲ್ಲ. ಇವನೇ ಸುಮ್ಮನಿದ್ದಾನೆ, ನೀನು ಯಾಕೆ ಹೀಗೆ ಹೇಳ್ತಾ ಇದೀಯಾ? ಪಾ, ನಾನು ಸುಮ್ಮನೆ ಇದ್ದಿದ್ರು ಅವ್ರು ಕೂಡ ಅದನ್ನೇ ಹೇಳ್ತಿದ್ರು. ಇವ್ರ ಮನೇಲಿ ಎಲ್ಲರೂ ಇವ್ರು ಬರೋದನ್ನೇ ಕಾಯ್ತಿರ್ತಾರಪ್ಪ. ನಾಳೆ ಇವ್ರ ಬರ್ಡೇ. ಪಿಕ್ ಮಾಡ್ತಿಲ್ಲ, ಮತ್ತೆ ನನಗೆ ಕಾಲ್ ಮಾಡೋ ಪೇಷನ್ಸ್ ಇಲ್ಲ. ಅಲ್ಲ ಅತ್ತೆ, ನಾರ್ಮಲ್ ಡೇಸ್ ಆದರೆ ಓಕೆ, ಆದರೆ ಈ ಟೈಮಲ್ಲಿ ಅಲ್ಲಿ ಹೋಗೋ ಅವಶ್ಯಕತೆ ಆದರೂ ಏನಿತ್ತು? ನನಗೂ ಅದೇ ಅರ್ಥ ಆಗ್ತಿಲ್ಲ. ಎತ್ತೀಚೆಗೆ ವೇದಾಂತ್ ಪ್ರಿಯಾರಿಟೀಸ್ ಬದಲಾಗ್ತಿದೆ. ಅಂದರೆ ಅವ್ರಿಗೆ ನೀವು ಬೆಳೆಸಿದ ವೇದಾಂತ ಉಳಿದಿಲ್ಲ ಅನ್ನೋದು ನಿಮ್ಮ ಮಾತಿನ ಅರ್ಥನ? ಹಾಗಾಗೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪಿ ತಪ್ಪಿನೂ ಆ ಥರ ಮಾತಾಡಬೇಡ. ಅವನೀಗ್ಲೂ ಅದೇ ವೇದಾಂತಿ. ನನ್ನ ವಿಚಾರದಲ್ಲಿ ಅವನ್ ಯಾವತ್ತೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ನೀವೇನೋ ಇದನ್ ಯಾವಾಗ್ಲೂ ಹೇಳ್ತೀರಾ, ಆದ್ರೆ ನಿಮ್ ಬಾಯಲ್ಲೇ ಬಂದಿರೋಂಗೆ ವೇದಾಂತ್ ಪ್ರಿಯಾರಿಟೀಸ್ ಬದಲಾಗಿರೋದಂತೂ ಸತ್ಯ. ನನ್ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ಆಚೆ ಕಡೆ ಸಿಚುಯೇಷನ್ ತುಂಬಾನೇ ಕೆಟ್ಟದಾಗಿದೆ.
ಇನ್ಫ್ಯಾಕ್ಟ್ ಮನೆಯಿಂದ ಕಾಲಿಡೋದೆ ದೊಡ್ಡ ಸಾಹಸ ಆಗಿದೆ. ನಾನು ಇಲ್ಲಿಗೆ ಬರಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಹಾಗಿರುವಾಗ ವೇದಾಂತ್ ಯಾರಿಗೋಸ್ಕರನೂ ಇಷ್ಟೊಂದು ರಿಸ್ಕ್ ತಗೊಳ್ಳೋದು ನಂಗಂತೂ ಸರಿ ಕಾಣಿಸ್ತಿಲ್ಲ ಅತ್ತೆ. ಸಾಹಿತ್ಯ, ನಾನು ಯಾವಾಗ ಸರಿ ಅಂದೆ ನೋಡು? ಯಾರನ್ನಾದರೂ ವಹಿಸ್ಕೊಂಡು ಮಾತಾಡೋದು, ಮುದ್ದು ಮಾಡೋದು, ಅವ್ರ ಪರವಾಗಿ ನಿಲ್ಲೋದು ಎಲ್ಲನೂ ಸರಿನೇ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರಬೇಕು. ಸರಿ, ಇವಾಗ ಏನು ಮಾಡೋಣ? ಪಾರ್ಟಿಗೆ ಅರೇಂಜ್ಮೆಂಟ್ಸ್ ಅದು ಶುರು ಮಾಡೋಣವಾ? ವೇದಾಂತ್ ಬಂದಿಲ್ಲ ಅಂತ ನಾನು ಕುದಿತಿದ್ದೀನಿ, ನಿಂದು ಬೇರೆ. ನೀವು ನನ್ನ ಮೇಲೆ ರೇಗೋಷ್ಟು ವೇದಾಂತ್ ಮೇಲೆ ರೇಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೇ ಇರಲಿಲ್ಲ. ಎಂಗೇಜ್ಮೆಂಟ್ ಆಗಿರೋದು ನನ್ನ ಜೊತೆ, ಆದರೂ ಆ ವೇದಾಂತ್ ಅಮೂಲ್ಯನಿಂದ ಸುತ್ತೋದಂತೂ ಬಿಟ್ಟಿಲ್ಲ. ಸಾಹಿತ್ಯ, ಅವಳ ಹೆಸರು ಎತ್ತಬೇಡ ನನ್ನ ಮುಂದೆ. ನಿಮಗೆ ಎಷ್ಟು ಉರಿಯತ್ತೆ ಅಂದರೆ ನನಗೆ ಎಷ್ಟು ಉರಿಬೇಡ ಹೇಳಿ. ಈಗೇನೋ ಸರಿ, ಮುಂದೆ ಮದುವೆ ಆದ್ಮೇಲೂ ವೇದಾಂತ್ ಇದೇ ಥರ ಅಮೂಲ್ಯನಿಂದ ಸುತ್ತಿದ್ರೆ ಆಮೇಲೆ ಏನು ಮಾಡೋಣ? ಸಾಹಿತ್ಯ, ಬೇಜಾರು ಮಾಡ್ಕೊಂಬಿಡಿ. ನಂಗಂತೂ ಇತ್ತೀಚೆಗೆ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಫ್ರಸ್ಟ್ರೇಷನಲ್ಲಿ ಹಂಗೆ ಅಂದೆ ಅಷ್ಟೇ. ಐಮ್ ಸಾರಿ. ಅವಳು ಯಾವಳು ಮರುಳು ಮಾಡಿದಾಳೆ ಅಂತ ನನ್ನ ಕಾಲ್ನೇ ಅವಾಯ್ಡ್ ಮಾಡ್ತಿದ್ದಾನೆ ಅಂದರೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ನಾನು ಅವನನ್ನು ಇಲ್ಲಿಗೆ ಕರೆಸೇ ಕರೆಸ್ತೀನಿ. ಪರವಾಗಿಲ್ಲ, ಬರ್ತಿಲ್ಲ, ಜ್ಞಾಪಕ ಇಟ್ಕೊಂಡಿದ್ದಾಳೆ. ನಾಟ್ ಬ್ಯಾಡ್. ಎಷ್ಟೊತ್ತಲ್ಲಿ ಡಿಸ್ಇನ್ಫೆಕ್ಟ್ ಆಗಿರುತ್ತಲ್ಲ. ಅಯ್ಯೋ ಮಾವಾ, ನೀವ್ಯಾಕೆ ಇದನ್ನ ತಗೊಂಡ್ಬರ್ತಾ ಇದ್ದೀರಾ? ನಾನ್ ತಗೊಂಡ್ ಹೋಗ್ತೀನಿ. ನೀ ತಗೊಂಡ್ ಬರ್ತೀಯ? ಹೋ, ಸರಿ, ಹೊರಗಡೆ ಹೋಗೋಣ. ಅಂಜು, ಯಾರದು? ಇನ್ಯಾರು? ನಮ್ ರಾಜಣ್ಣ. ರಾಜಣ್ಣ? ಮೂತಿ, ಗ್ರಹಣ ಮುಗ್ದಿದ್ಮೇಲಿನ ಚಂದ್ರನ್ ತರ ಆಗಿದೆ. ಅರ್ಥ ಆಗ್ಲಿಲ್ಲ. ಖುಷಿಲಿದ್ದಾಗ ಇದೆಲ್ಲ ಎಲ್ಲ ಅರ್ಥ ಆಗುತ್ತೆ ಹೇಳೋ? ಇದಂತೂ ದೇವ್ರಾಣೆ ಅರ್ಥ ಆಗ್ಲಿಲ್ಲ. ತಮ್ಮ ಮುಖದಲ್ಲಿ ಸ್ಪೆಷಲ್ ಕಳೆ ಕಾಣಿಸ್ತಿದೆ ಅಂತ ಹೇಳ್ದೆ. ಅದ್ಯಾಕೆ? ಇನ್ನೇನಕ್ಕೆ, ತಾವು ಬಯಸ್ತೇ ಇದ್ರು ಭಾವ ತಮ್ಮ ಬಳಿ ಬಂದಿದ್ದಕ್ಕೆ. ಯಾಕೆ ಡೆಲ್ಲಾದೆ? ನಾನು ನಿನ್ನ ರೇಗಿಸಿದ್ದಕ್ಕೆ ಒಡಿತಾನೂ ಇಲ್ಲ, ಅಟ್ಟಿಸ್ಕೊಂಡು ಬರ್ತಾ ಇಲ್ಲ, ಏನಾಯ್ತು? ನಾಳೆ ವೇದಾಂತ್ ಬರ್ಡೇ, ಇವತ್ತು ಅವನು ಇಲ್ಲಿಗೆ ಬಂದಿದ್ದೆ ಸರ್ಪ್ರೈಸು. ಬಂದವನು ಇಲ್ಲೇ ಇದ್ದಿದ್ರೆ ಸೆಲೆಬ್ರೇಟ್ ಮಾಡ್ಬೋದಿತ್ತು, ಆದ್ರೆ ಇಲ್ಲೇ ಇರುವಂತ ಕೇಳೋದು ಸ್ವಾರ್ಥ ಆಗುತ್ತೆ ಅನ್ಸುತ್ತೆ. ನಮಗ್ ಹಾಗೆಲ್ಲ ಏನು ಅನ್ಸಲ್ಲ. ನಿನಗ್ ಕೇಳಕ್ ಮುಜುಗಾರ ಆದ್ರೆ ಬಿಟ್ಟಾಕು, ನಾನ್ ಮಾತಾಡ್ತೀನಿ. ನೀನ್ ಮಾತಾಡಿದ್ರು ಏನು ಪ್ರಯೋಜನ ಆಗಲ್ಲ ಅದಿತಿ. ಹಲೋ, ನಮಗೂ ಈ ರೌಡಿ ಬೇಬಿ ಕೆಳಗೆ ಹೇಗೆ ಹೇಗೆ ಅಭ್ಯಾಸ ಆಗಿದೆ. ಬೇಡ ಬೇಡ ಅಂದ್ರು ನಮ್ ಬಾಯಲ್ಲೂ ಬೇಜಾನ್ ಮಾತು ಬರುತ್ತೆ. ಮೊದ್ಲಿಂದನು ಭಾವಂಗ್ ನನ್ ಮೇಲೆ ಸಣ್ಣ ಸಾಫ್ಟ್ ಕಾರ್ನರ್ ಇದೆ, ಸಲಿಗೇನು ಇದೆ. ಅವ್ರನ್ನ ಒಪ್ಸೋದು ಅಂತ ಕಷ್ಟ ಏನೂ ಇಲ್ಲ. ನನ್ ಪ್ರಕಾರ ಅದಾಗಲ್ಲ ಅದಿತಿ. ಯಾಕಾಗಲ್ಲ? ಏನಾದ್ರೂ ಸ್ಪೆಷಲ್ ರೀಸನ್ ಇದೆಯಾ? ಅವನಿಗೆ ಅವ್ರ ಅಮ್ಮ ಅಂದ್ರೆ ಸ್ಪೆಷಲ್. ಅಲ್ಲಿ ಸುಹಾಸಿನಿ ಆಂಟಿ ಕೂಡ ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊಂಡಿರ್ತಾರೆ.
ಹಾಗಾಗಿ ಅವನು ಇವತ್ತು ಇಲ್ಲಿರೋದು ಹೆಚ್ಚು ಕಡಿಮೆ ಆಗದಿರೋ ಮಾತು. ಎಲ್ಲ ಸರಿಯಾಗಿದ್ದಿದ್ರೆ ಇವತ್ ನಮ್ಮಿಂದ ದೂರನೂ ಇರ್ತಿದ್ದ. ಪುಣ್ಯಕವನು ಅಮ್ಮನ ಮನೆ ಸೇರ್ಕೊಂಡಿದ್ದಾನೆ. ಇಲ್ಲ ಅಂದಿದ್ರೆ ಈ ಲಾಕ್ಡೌನ್ ಟೈಮಲ್ಲಿ ಎಷ್ಟು ಕಷ್ಟಪಡ್ತಿದ್ನ ಏನೋ. ಒಳ್ಳೆಯವ್ರನ್ನ ದೇವ್ರ ಕೈ ಬಿಡಲ್ಲ ಅನ್ನೋದಕ್ಕೆ ಅವನಿಗೆ ಚಿಕ್ಕತ್ತೆ ಅಂತವ್ರ ಮನೆ ಸಿಕ್ಕಿರೋದೆ ಸಾಕ್ಷಿ. ಅಲ್ಲೊಂದು ಸೇಫ್ ಆಗಿರ್ತಾನೆ. ಅಯ್ಯೋ, ಅಣ್ಣ ಬೇರೆ ಅವ್ರ ಮನೆಗೆ ಹೋಗಿದ್ದಾನೆ, ಧ್ರುವ ಬೇರೆ ಅಲ್ಲೇ ಇದ್ದಾನೆ. ಅವನಿಗೆ ಮನೆಯಿಂದ ಆಚೆ ಬರೋಕ್ಕೂ ಆಗಲ್ಲ. ಅಣ್ಣ ಹೋಗೋ ವಿಷಯ ಅವ್ರಿಗೆ ಬೇರೆ ಗೊತ್ತಿಲ್ಲ. ಧ್ರುವ ಮನೆಯಿಂದ ಆಚೆ ಹೋಗೋಕ್ಕೂ ಆಗಲ್ಲ. ನಾನು ಈಗ ಯಾಕೆ ಕೊಡಲಿಲ್ಲ? ಏನು ಮಾಡೋದು? ಅಲ್ಲಿ ಇವಾಗ ಏನಾಗಿರುತ್ತೆ? ಅದಿತಿ, ಅಪ್ಪ ಬಾವ ಹೊರಡ್ತಾರಂತೆ. ನಿನ್ ಬಗ್ಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈ ಕೆಟ್ಟ ರೋಗ ಎಲ್ರಿಗೂ ಕಷ್ಟ ಕೊಟ್ಟಿದ್ರು, ಒಂದು ಮಾತ್ರ ಒಳ್ಳೆ ಕೆಲಸ ಮಾಡಿದೆ ನೋಡು. ರೋಗ ಯಾರಿಗೆ ತಾನೇ ಒಳ್ಳೇದ್ ಮಾಡುತ್ತಪ್ಪ? ಈ ರೋಗದ ಸಮಸ್ಯೆ ನಡುವೆ ನಿಜವಾಗ್ಲೂ ನಮ್ಮವರು ತಮ್ಮವರು ಯಾರು ಅಂತ ಅರ್ಥ ಆಗ್ತಾ ಇದೆ. ಎಷ್ಟೆಲ್ಲ ಕಷ್ಟ ಆಯ್ತು ನಮಗೋಸ್ಕರ ರಿಸ್ಕ್ ತಗೊಂಡಿರೋ ವೇದಾಂತ ಎಷ್ಟು ಗ್ರೇಟ್ ಅಲ್ವಾ? ಅದ್ರಲ್ಲಿ ದೂಸರ ಮಾತೇ ಇಲ್ಲ ಬಿಡಿಪ್ಪ. ಅಂಕಲ್, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ. ನಾನು ನಿಮ್ಮನ್ನ ಸುಮ್ಮನೆ ಬಾಯಿ ಮಾತಿಗೆ ಅಪ್ಪ ಅಂತ ಹೇಳೋದಿಲ್ಲ. ಆಕ್ಚುಲಿ ಮೀನ್ ಮಗ ಅಂದ್ಮೇಲೆ ಇದು ನನ್ನ ಕರ್ತವ್ಯ ಅಲ್ವಾ? ಇದೇ ಕಣಪ್ಪ ನಿನ್ನ ದೊಡ್ಡ ಗುಣ. ಯಾಕೋ ನಿನ್ನನ್ನು ಕಳಿಸ್ಕೊಡೋದಕ್ಕೆ ಮನಸ್ಸಾಗ್ತಾ ಇಲ್ಲ. ದೇವ್ರಣ್ಣೆ, ನನಗೂ ಕಳ್ಸ್ಕೊಡಕ್ಕೆ ಇಷ್ಟ ಇಲ್ಲಪ್ಪ. ಸರಿ, ನೀವೆಲ್ಲ ಮತ್ತೆ ಆಫೀಸಲ್ಲಿ ಒಟ್ಟಾಗೋದು ಯಾವಾಗ? ಗೊತ್ತಿಲ್ಲ ಅಂಕಲ್, ನಾಳೆನೂ ಆಗ್ಬೋದು, ಇಲ್ಲ ಇನ್ನೂ ಎಷ್ಟು ದಿನ ಬೇಕೋ ಗೊತ್ತಿಲ್ಲ. ಯಾವುದಕ್ಕೂ ಅರ್ಜೆಂಟ್ ಇಲ್ಲ ಅಪ್ಪ, ಎಲ್ಲರೂ ಹುಷಾರಾಗಿರಿ ಅಷ್ಟೇ ನಾನು ಕೇಳೋದು. ಸರಿ ಅಂಕಲ್, ಅಮ್ಮ ಕಾಯ್ತಿರ್ತಾರೆ, ನೀವು ಹುಷಾರಾಗಿರಿ. ಅನಿವಾರ್ಯ ಇಲ್ಲ ಅಂದ್ರೆ ಆಚೆ ಹೋಗ್ಲೇಬೇಡಿ. ಇಲ್ಲಪ್ಪ, ಹೋಗಲ್ಲ. ಇವ್ರುಗಳೆಲ್ಲ ಸೇರ್ಕೊಂಡು ಗಾಡಿಯಲ್ಲಿ ಏನಾದ್ರೂ ತರ್ತೀನಿ ಅಂತ ಹೊರಟೆ ಬಿಡ್ತಾರೆ. ಹಾಗೇನಾದ್ರೂ ಎಸೆನ್ಷಿಯಲ್ಸ್ ಬೇಕೇ ಬೇಕು ಅಂದ್ರೆ ನನಗೆ ಕಾಲ್ ಮಾಡಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸರಿಯಪ್ಪ. ಸರಿ, ನಾನು ನಿಮ್ಗೆ ಬರ್ತೀನಿ. ಬಾವಾ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರಾಗಬೇಡಿ. ಯಾಕೋ ನಮ್ ಯಾರಿಗೂ ನಿಮ್ಮನ್ನ ಇಲ್ಲಿಂದ ಕಳ್ಸಕ್ ಮನಸ್ಸೇ ಇಲ್ಲ ಬಾವಾ. ಇವತ್ತು ಒಂದ್ ದಿವಸ ಇಲ್ಲೇ ರೀ. ಇರ್ಬೋದಿತ್ತು ಅದಿತಿ, ಬಟ್
ಈ ವೈರಸ್ ತುಂಬ ರ್ಯಾಪಿಡ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಲ್ ಆಫ್ ಎ ಸಡನ್ ಕಂಟೈನ್ಮೆಂಟ್ ಝೋನ್ ಆಗಿದ್ರೆ ಮೂವ್ಮೆಂಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಡತ್ತಲ್ವಾ? ಅದೆಲ್ಲ ನಿಜಾನೇ ಬಾವ, ಆದ್ರೂ ಇವತ್ ಒಂದ್ ದಿವಸ ನೀವ್ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ, ನಾನು ಯಾವ ಟೈಮಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನೋ ಹಾಗೆ ಆಗುತ್ತೆ. ಏನಾಯ್ತು ಬಾವ? ಇನ್ನೇನು, ಈ ಏರಿಯಾನು ಕಂಟೈನ್ಮೆಂಟ್ ಝೋನ್ ಆಗ್ಬಿಟ್ಟಿದೆ. ಈಗ ನಾನು ಇಲ್ಲಿಂದ ಪಾಸ್ ಆಗೋದು ಬಹಳ ಕಷ್ಟ. ನೀವ್ ಹೇಳಿದಾಗೆ ನಾನು ಇವತ್ತು ಇಲ್ಲೇ ಸ್ಟೇ ಆಗೋದು ಬೆಟರ್ ಅನ್ಸುತ್ತೆ. ನೀವು ಕೂಡ ಎಲ್ಲೂ ಹೋಗ್ಬಿಡಿ. ಸ್ವಲ್ಪ ಸುಮ್ಮನೆ ಇಟ್ಕೋ. ನಿನ್ನೆ ತಾನೇ ಪಕ್ಕದ ಏರಿಯಾದಲ್ಲಿತ್ತು, ಇವತ್ತಾಗ್ಲೇ ಇಲ್ಲಿಗೆ ಬಂದಿದೆ. ಮುಂದೆ ಏನ್ ಕಾದಿದ್ಯೋ ಏನೋ. ಅದೇ ನೋಡಿ ಅಂಕಲ್ ಡೇಂಜರ್ ಅನ್ನೋದು, ಇದು ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಯಾವುದೋ ದೇಶದಲ್ಲಿ ಇದ್ದಿದ್ದು ಇಲ್ಲಿವರೆಗೂ ಬಂದಿಲ್ವಾ? ಹೌದಪ್ಪ, ಇನ್ನು ಏನೇನ್ ಅನಾಹುತ ಮಾಡ್ಬೇಕೋ ಕಾಣೆ. ಅದೇನೇ ಆಗ್ಲಿ, ನೀನ್ ಇನ್ನೂ ಒಂದಿನ ಇಲ್ಲೇ ಉಳ್ಕೊಳ್ಳೋ ಹಾಗಾಯ್ತಲ್ಲ, ಅದೇ ನನಗೆ ಸಮಾಧಾನ. ಬಾಪ. ಏನೇ ಹೇಳೆ ಮುದ್ಕಿ, ಸೀದ ಲಡ್ಡು ಬಂದು ಬಾಯಿಗೆ ಬಿತ್ತಾ? ಲಡ್ಡು ಬಿದ್ದಿದ್ದಲ್ಲ ಕಣೆ, ಸೀದ ಸಕ್ಕರೆ ಕೊಡೋನ್ ಒಳಗಡೆನೆ ಬಿದ್ದಂಗಾಯ್ತು. ನೀನ್ ಇಲ್ಲೇ ಉಳ್ಕೊತಾ ಇದೀಯ ಅಂದ್ರೆ ಈ ಪ್ಯಾಂಟ್ ಅಲ್ಲಂತೂ ಆರಾಮಾಗಿರೋದಕ್ಕೆ ಆಗೋದಿಲ್ಲ. ಬಟ್ ಹತ್ರ ಬೇರೆ ಬಟ್ಟೆ ಯಾವ್ದೂ ಇಲ್ಲ ಅಂಕಲ್. ನಿನ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಂದೊಂದು ಪಂಚ ಕೊಡ್ಲ ನಿನ್ಗೆ. ಅಯ್ಯೋ, ಅದ್ರ ಬೇಜಾರೇನೂ ಇಲ್ಲ ಅಂಕಲ್. ಸದ್ಯಕ್ಕೆ ನಾನು ಇದ್ರಲ್ಲೇ ಇರ್ತೀನಿ, ಆಮೇಲೆ ನೋಡೋಣ. ಸರಿಯಪ್ಪ, ಹಾಗಾದ್ರೆ ನೀನು ರೆಸ್ಟ್ ಮಾಡು, ಸಾಕಷ್ಟು ಸುಸ್ತಾಗಿರ್ತೀಯ. ಏನಾದ್ರೂ ಬೇಕಿದ್ರೆ ನನಗೆ ಕೇಳು, ಆಯ್ತಾ? ಶೋರ್ ಅಂಕಲ್. ಹಲೋ ವೇದಾ, ಎಲ್ಲಿದ್ಯ ನೀನು? ನನ್ನ ಆಗ್ಲಿಂದ ನಿನ್ಗೆ 3-4 times ಕಾಲ್ ಮಾಡಿದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ? ಅಮ್ಮ, ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಏನೂ ಇಲ್ಲ, ನಾನು ಇಲ್ಲೇ ಮನೇಲಿದ್ದೇನೆ. ಯಾವ ಮನೇಲಿ? ಅಮೂಲ್ಯ ಮನೇಲಿದ್ದೇನಮ್ಮ.